ಇವತ್ತು ಈ ಒಂದು ಶಾಮೀರ್ ಮೋಹದಲ್ಲಿ ಏನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರೋ, ತುಂಬ ಅದ್ಭುತವಾದ ಪ್ರೋಗ್ರಾಮ್ ಇದು. ಈ ಒಂದು ಪ್ರೋಗ್ರಾಮ್ಗೆ ಏನು ಆಸೀನರಾಗಿರುವಂಥ ಈ ಕ್ಷೇತ್ರದ ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಗಿರಿಜೇಶ್ವರಿ ದೇವಿ ಮೇಡಮ್ ಅವರು, ಅದೇ ರೀತಿಯಾಗಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ವೆಂಕಟಗಿರಿಯಪ್ಪ ಸರ್ ಅವರು, ಮತ್ತು ಇದೇ ಶಾಮೀರ್ ಮೊಹಲ್ಲಾದ ಕೌನ್ಸಿಲರ್ ಆದಂಥ ನೌಶಾದ್ ಸರ್ ಅವರು, ಮತ್ತು ಅಮಾನುಲ್ಲಾ ಸರ್ ಅವರು, ಮತ್ತು ಕೋಲಾರಿಂದ ನಮ್ಮ ಸಿರಾಜುದ್ದೀನ್ ಸರ್ ಅವರು, ಇ ಸಿ ಓ ಸ್ವರ್ಣಪ್ಪ ಸರ್ ಅವರು, ಮತ್ತು ಓಬಳ್ ರೆಡ್ಡಿ ಸರ್ ಅವರು, ಮತ್ತು ನಮ್ಮ ಫೈಜುಲ್ಲಾ ಸರ್ ಅವರು, ಜುಬೇರ್ ಸರ್ ಅವರು, ಚನ್ನಪ್ಪ ಸರ್ ಅವರು, ಆನಂದ್ ಸರ್ ಅವರು, ಚಂದ್ರಪ್ಪ ಸರ್ ಅವರು, ಸುಮಾರು ಮುಖಂಡರೆಲ್ಲ ಇಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತು ಟೀಚರ್ಸು ಈಗಾಗಲೇ ಸುಮಾರು ಜನ ಪಾಲ್ಗೊಂಡಿದ್ದೀರಿ. ಇವರಿಗೆಲ್ಲ ನಾನು ನಮಸ್ಕರಿಸುತ್ತಾ ಈ ಒಂದು ಈ ಸ್ಟೇಜ್ ಏನಿದೆ, ಈ ಸ್ಟೇಜ್ಗೆ ನಾವು ಬೆಲೆ ಕೊಡಬೇಕು. ಯಾಕಂತಂದರೆ ಈ ಸ್ಟೇಜ್ನಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಏನಿದೆ, ಈ ಸಂಸ್ಥೆ ನಡೆದು ಬಂದ ದಾರಿಯನ್ನು ನಾವು ಒಂದು ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ನಿಮಗೆ ತಿಳಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ 2018 ಇಸ್ವಿಯಲ್ಲಿ ಈ ಮುಳಬಾಗಿಲು ತಾಲೂಕಿಗೆ ಹೆಜ್ಜೆ ಇಟ್ಟಾಗ ನಮಗೆ ಮೊದಲನೆಯದಾಗಿ ಹೊಳೆದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಅಲ್ಲಿ, ಯಾಕಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳೆಲ್ಲ ಬಡವರು ಮಕ್ಕಳಾಗಿರೋದ್ರಿಂದ ಆ ಮಕ್ಕಳಿಗೆ ಏನಾದರೂ ಮಾಡಬೇಕು, ಆ ಮಕ್ಕಳನ್ನ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ಸಹಾಯ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂತ ನಾವು ಆಲೋಚನೆ ಇಟ್ಕೊಂಡು ಈ 2018 ಇಸ್ವಿಯಲ್ಲಿ ನಾವು ಬಂದು ಹಿಡಿದಾಗ ನಮಗೆ ಮೊದಲನೇದಾಗಿ ತೋಚಿದ್ದೇನಂತಂದರೆ ತಾಲೂಕಿನಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳಿಗೆ ಉಚಿತ ಬ್ಯಾಗು, ಪೆನ್ನು, ಪೆನ್ಸಿಲ್ಲು, ಜಾಮೆಟ್ರಿ ಬಾಕ್ಸು ಕೊಡುವಂಥ ಕಾರ್ಯಕ್ರಮನ ನಾವು ಇಟ್ಕೊಂಡಿವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿ 4,500 ಮಕ್ಕಳನ್ನು, 500 ಮಕ್ಕಳಿಗೆ ಉಚಿತ ಬ್ಯಾಗು, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸನ್ನು ಕೊಟ್ಟಿದ್ದೀವಿ 2018 ಮತ್ತು 19ನೇ ವರ್ಷದಲ್ಲಿ. ಅದಾದಮೇಲೆ ಮುಂದೆ ಬರ್ತಾ 2020 ವರ್ಷಕ್ಕೆ ನಾವು ಹೆಜ್ಜೆ ಇಟ್ಟಾಗ ಒಂದು ಪ್ಯಾಂಡಮಿಕ್ ಅಂತ, ನಾವು ಕೊರೋನಾ ಮಹಾಮಾರಿ ಅಂತ ಈ ಒಂದು ಪ್ರಪಂಚದಾದ್ಯಂತ ಬಂತು. ಆ ಟೈಮಲ್ಲಿ ಈಗಾಗಲೇ ಅವರು ಹೊಗಳ್ತಾಯಿದ್ರು, ಇನ್ನು ಡೈನಾಮಿಕ್ ವಿಒ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಮೇಡಮ್ ಅವರು, ಗಿರಿಜೇಶ್ವರಿ ದೇವಿ ಮೇಡಮ್ ಅವರು ಈಗಾಗಲೇ 2020 ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬಂದರು. ಆ ಟೈಮಲ್ಲಿ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನಾವು 2018 ಮತ್ತು 19ನೇ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ರು ಅವುಗಳನ್ನೆಲ್ಲ ನಮಗೆ ಅಬ್ಸರ್ವ್ ಮಾಡ್ತಾ ಬಂದಿದ್ದರು ಮೇಡಮ್ ಅವರು. ನಾವು ಕೂಡ ಒಂದು ಬಂದ ತಕ್ಷಣ ಸುಮಾರು ಒಂದು 2-3 ಕಾರ್ಯಕ್ರಮಗಳಿಗೆ ಮೇಡಮ್ ಅವ್ರಿಗೆ ಆಹ್ವಾನ ಕೊಟ್ಟು ಅವರು ಕೂಡ ಬಂದಿದ್ದರು. ಅವರು ಒಳ್ಳೆಯ ಶ್ಲಾಘನೆ ಕೊಟ್ಟರು ನಮ್ಮ ಕಾರ್ಯಕ್ರಮಗಳಿಗೆ, ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ ಒಂದು ಕರೋನಾ ಏನು ಬಂತು, ಆ ಟೈಮಲ್ಲಿ ನಾವು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಮಕ್ಕಳಿಗಂತೂ ಶಾಲೆ ಅಂತೂ ಬಂದಾಗಿತ್ತು. ಇನ್ನೇನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಈ ಒಂದು ಮುಳುವಾಗಲಿರುವಂಥ ಕೆಲವೊಂದು ಎಲ್ಲ ವಾರ್ಡ್ಗಳಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಾಸ್ಕು ಮತ್ತು ಸ್ಯಾನಿಟೈಸರ್ಸನ್ನು ಕೊಡೋದು ಮತ್ತು ಕರೋನಾ ಅವೇರ್ನೆಸ್ಸನ್ನು ಜನರಲ್ಲಿ ತರುವಂಥದ್ದು ಈ ಕಾರ್ಯಕ್ರಮವನ್ನು ನಾವು ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಮೇಡಮ್ ಅವರು ಕೂಡ ನಮಗೆ ಒಳ್ಳೆ ಸಾಥ್ ಕೊಟ್ಟರು, ಬಿ ಒ ಇಲಾಖೆ ಮೇಡಮ್ ಅವರು. ಹಾಗಾಗಿ ಅದಾದಮೇಲೆ ಸೀಲ್ ಡೌನ್ ಆಗಿರುವಂಥ ಪ್ರದೇಶಗಳಲ್ಲಿ, ಲಾಕ್ಡೌನ್ ಆಗಿರುವಂಥ ಪ್ರದೇಶಗಳಲ್ಲಿ, ಮತ್ತು ಈ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ, ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಮಾಡುವಂಥ ಕಾರ್ಯಕರ್ತರಿಗೆ, ಮತ್ತು ಅಡ್ವೊಕೇಟ್ಸ್ಗೆ, ಈ ಥರ ಎಲ್ಲ ಒಂದು ಕಾರ್ಮಿಕ ವರ್ಗದವರಿಗೆ, ಪೌರ ಕಾರ್ಮಿಕರಿಗೆ, ಈ ಥರ ಕಾರ್ಮಿಕ ವರ್ಗದವರಿಗೆ ನಾವು ರೇಷನ್ ಕಿಟ್ಗಳನ್ನು ಉಚಿತವಾಗಿ ಕೊಟ್ಕೊಳ್ತಾ ಬಂದ್ವಿ. ಯಾಕಂತಂದರೆ ಕರೋನಾ ಟೈಮಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಆ ಟೈಮಲ್ಲಿ ಸೀಳ್ಡೌನ್ ಮೊದಲನೇ ಅಲೆಯಲ್ಲಿ ಸೀಳ್ಡೌನ್ ಆದ ತಕ್ಷಣ ಆ ಊರಿನವರು ಬೇರೆ ಕಡೆ ಕೆಲಸಕ್ಕೆ ಹೋಗೋ ಥರ ಇರಲಿಲ್ಲ. ಅಂಥ ಟೈಮಲ್ಲಿ ಕಾರ್ಮಿಕ ವರ್ಗದವ್ರು ಯಾರು ಇರ್ತಾರೋ ಅವ್ರಿಗೆಲ್ಲ ಕಷ್ಟ ಆಗಿರೋದು ಜೀವನ ಸಾಗಿಸೋಕ್ಕೆ. ಅದು ಅಂಥ ಟೈಮಲ್ಲಿ ನಾವು ಉಚಿತ ಆಹಾರದ ದಿನಸಿ ಕಿಟ್ಗಳನ್ನು ನಾವು ಕೊಟ್ಕೊತ ಬಂದ್ವಿ. ಅದಾದಮೇಲೆ ಮೊದಲನೇ ಅಲೆ ಎಂಡ್ ಆಗ್ತಾ ಬಂತು, ಎರಡನೇ ಅಲೆಗೆ ಎಂಟ್ರಿ ಕೊಟ್ಟಾಗ ನಾವು
ಮತ್ತೆ ನಾವು ಏನು ಮಾಡೋದಂತ ಆಲೋಚನೆ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮೊದಲನೇ ಒಂದು ಪ್ರಸ್ತಾಪವನ್ನು ಮೇಡಮ್ ಅವ್ರ ಜೊತೆ ಇಟ್ವಿ. ಸರ್ಕಾರಿ ಶಾಲೆಗಳು ಈಗಾಗಲೇ ತುಂಬ ಹಾಳಾಗಿದ್ದಾವೆ, ಕೆಲವೊಂದು ಏನೋ ಪೇಂಟ್ಸ್ ಆಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು, ತುಂಬ ನೋಡಲಿಕ್ಕೆ ಚೆನ್ನಾಗಿಲ್ಲ. ಅಂಥ ಟೈಮಲ್ಲಿ ನಾವು ಒಂದು ಪ್ರಸ್ತಾಪವನ್ನು ಕೊಟ್ಟಾಗ ಮೇಡಮ್ ಅವರು ನಮಗೆ ಆ ಪ್ರಸ್ತಾಪವನ್ನು ಸ್ವೀಕರಿಸಿ ನೀವು ಮುಂದೆ ಹೋಗಿ ಏನು ಬೇಕಾದರೂ ಮಾಡಿ, ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಹಿಂದೆ ಬೆನ್ನಂದ ವಿಭಾಗ ನಾವು ಇರ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟರು. ಅಂಥ ಟೈಮಲ್ಲಿ ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದೆ ಸರ್ಕಾರಿ ಶಾಲೆಗಳಿಗೆ ಪೇಂಟನ್ನು ಮಾಡೋದಂತ. ಇವತ್ತು ಕರ್ನಾಟಕದಲ್ಲಿ ಯಾರು ಮಾಡಿದಾರೋ ಏನೋ, ಬಟ್ ನಾವಂತೂ ರೆಕಾರ್ಡ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಯಾಕಂತಂದರೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ 88 ಸರ್ಕಾರಿ ಶಾಲೆಗಳನ್ನು ಸುಣ್ಣ ಬಣ್ಣ ಮಾಡಿ ಫಿನಿಷ್ ಮಾಡಿ ಆಯಾ ಶಾಲೆಗೆ ಬಿಟ್ಕೊಟ್ಟಿದ್ದೀವಿ. ಇವತ್ತು ಇಲ್ಲಿ ಉರ್ದು ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಓಪನ್ ಆಗ್ತಿದೆ ಅಂತಂದರೆ ಅಷ್ಟು ನೀಟಾಗಿದೆ ಶಾಲೆ ಅಂತ ಅರ್ಥ ಆಯಿತು. ಮೇಡಮ್ ಅವ್ರು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೂಲ್ಸು. ಇದೇ ಅಲ್ಲ, ಬಂಗ್ಲಾ ಶಾಲೆ ನೋಡಿ, ಮತ್ತು ಬಳೆಚಂಗಪ್ಪ ಶಾಲೆ, ದೊಡ್ಡ ದೊಡ್ಡ ಶಾಲೆಗಳು ನೋಡಿ, ನೂಗಲ್ಬಂಡೆ ಶಾಲೆ ನೋಡಿ, ಸುಮಾರು 10, 15, 18 ಕೊಠಡಿಗಳಿರುವಂಥ ಶಾಲೆಗಳನ್ನು ನೋಡಿದಾಗ ನಿಮಗೆ ಒಳ್ಳೆ ಮಕ್ಕಳು ಓದೋದಕ್ಕೆ ಇವಾಗ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಈ ಕರೋನಾ ಬಂದಿತ್ತು, ಒಳ್ಳೆ ಸ್ಯಾನಿಟೈಸ್ ಮಾಡ್ದಂಗೆ ಆಯಿತು ಎಲ್ಲ ಬಿಲ್ಡಿಂಗ್ಗಳಿಗೆ ಈ ಒಂದು ಪೇಂಟ್ ಮಾಡಿಸಿರೋದ್ರಿಂದ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೊಂದು ಶ್ಲಾಘನೆ ಹೇಳಲೇಬೇಕಾಗುತ್ತೆ. ಯಾಕಂತಂದರೆ ಒಂದು ತಾಲೂಕಿನಲ್ಲಿ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಕೆಲಸ ಮಾಡಬೇಕಂತಂದರೆ ಆ ಶಿಕ್ಷಣಕ್ಕೆ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ನಮಗೆ ಸಮ್ಮತಿ ಕೊಡಬೇಕು, ಸಮ್ಮತಿ ಜೊತೆಗೆ ಸಹಕಾರನೂ ಕೊಡಬೇಕು. ಆ ಸಹಕಾರ ನಮಗೆ ಬೆಟ್ಟದಷ್ಟು ಸಹಕಾರ ಕೊಟ್ಟಂಥ ಮೇಡಮ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಂದು ಶಾಲೆ ಕೂಡ ಈಗ 36 ಉರ್ದು ಶಾಲೆಗಳಿದ್ದಾವೆ, ಮಿಕ್ಕಿದ್ದೆಲ್ಲ ಕನ್ನಡ ಶಾಲೆಗಳು. ಈ ಒಂದೆಲ್ಲ ಶಾಲೆಗಳಲ್ಲೂ ನಾವು ಪೇಂಟ್ ಮಾಡಿಸ್ಲಿಕ್ಕೆ ಹೋದಾಗ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು, ಎಲ್ಲ ಟೀಚರ್ಸು ನಮಗೆ ತುಂಬ ಅದ್ಭುತವಾದಂಥ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಮೊದಲನೇ ಸ್ಟೇಜಲ್ಲೇ ಉರ್ದು ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಉರ್ದು ಶಾಲೆಗಳನ್ನು ಮಾಡಬೇಕಾದ್ರೆ ಅದೇನು ಉರ್ದು ಶಾಲೆಗಳನ್ನೇ ಮಾಡ್ತಿದ್ದಾರೆ, ಕನ್ನಡ ಶಾಲೆಗಳನ್ನು ಮಾಡೋದಿಲ್ವಾ ಅಂತ ನಮಗೆ ನಮ್ಮ ಕಿವಿಗೆ ಆ ಥರ ಮಾತುಗಳು ಬಂತು. ಬಟ್ ನಾವೇನು ಯೋಚನೆ ಮಾಡೋದಂತಂದರೆ ಒಂದು ಸರ್ವಿಸ್ ಮೈಂಡೆಡ್ ಆಗಿ ಉರ್ದು ಶಾಲೆಗಳಲ್ಲಿ ಓದೋದು ಕೂಡ ಮಕ್ಕಳೇ, ಬೇರೆ ಶಾಲೆಗಳಲ್ಲಿ ಓದೋದು ಕೂಡ ಮಕ್ಕಳೇ. ಹಾಗಾಗಿ ಎಲ್ಲ ಶಾಲೆಗಳನ್ನು ನಾವು ಸಮಾನವಾಗಿ ತೊಗೊಂಡೋಗ್ಬಿಟ್ಟು ಇವತ್ತು ಪೇಂಟ್ ಮಾಡಿಸ್ತಾ ಇದ್ದೀವಿ. ನಾವು ಮೊದಲಿಗೆ ಉರ್ದು ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದಾಗ ಫೈಜುಲ್ ಅವ್ರ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆ ಒಂದು ಬ್ರಿಟಿಷ್ ಬಿಲ್ಡಿಂಗು ಅದು ನೋಡಲಿಕ್ಕೆ ಅಲ್ಲೆಲ್ಲ ನೀವೆಲ್ಲ ಆ ಒಂದು ಕುರುಬುರುಪೇಟೆಯಲ್ಲಿ ನೋಡ್ಬೋದು. ಆ ಶಾಲೆ ಔಟ್ಸೈಡಿಂದ ಬಂದು ಅಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಮಾಡೋರು, ಅಂಥ ಶಾಲೆ ಇವತ್ತು ನೋಡಿದಾಗ ನಿಮಗೆಲ್ಲ ಖುಷಿ ಆಗುತ್ತೆ. ನಮಗೆ ಆ ಶಾಲೆಗೆ ಪೇಂಟ್ ಮಾಡಿಸ್ಬೇಕಾದ್ರೆ ಫೈಜುಲ್ಲಾ ಸರ್ ಒಳ್ಳೆ ಸಹಕಾರ ಕೊಟ್ಟರು. ಅದಾದಮೇಲೆ ಉರ್ದು ಶಾಲೆಗಳು 36 ಶಾಲೆಗಳನ್ನು ನಾವು ಫಿನಿಷ್ ಮಾಡಬೇಕಾದ್ರೆ ಪ್ರತಿಯೊಂದು ಶಾಲೆನೂ ಪ್ರಾಪರಾಗಿ ನಡೀತಿದೆಯಾ ಇಲ್ವಾ ಅಂತ ಪ್ರತಿಯೊಂದು ನಮ್ಮ ಜೊತೆಯಲ್ಲೇ ಇದ್ದು ಅವ್ರದ್ದು ಎಷ್ಟೋ ಕೆಲಸಗಳಿದ್ದರೂ ಕೂಡ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಅದ್ಭುತವಾದಂಥ ಒಂದು ಏನೋ ಅಭಿನಂದನೆಗಳನ್ನು ತಲುಪಿಸ್ಲೇಬೇಕಾಗುತ್ತೆ. ಹಾಗಾಗಿ ಸರ್ ನಿಮ್ಗೆ ತುಂಬ ಧನ್ಯವಾದಗಳು. ಯಾಕಂತಂದರೆ ಒಂದು ಚಾರಿಟಿಗೆ ಇವಾಗ ಚಾರಿಟಿ ಬಂದಾಗ ನಮಗೆ ಸಹಕಾರ ಅನ್ನೋದು ತುಂಬ ಮುಖ್ಯ. ಮೊದಲನೇದಾಗಿ ಮೇಡಮ್ ಅವರು ಕೊಟ್ಟಿದ್ದಾರೆ, ಎರಡನೇ ಗ್ರೌಂಡ್ ಲೆವೆಲಲ್ಲಿ ನೀವು ತುಂಬ ಅದ್ಭುತವಾದ ಸಹಕಾರವನ್ನು ಕೊಟ್ಟಿದ್ದೀರ, ನಿಮಗೆ ಯಾವಾಗಲೂ ನಾವು ಅಭಿನಂದನೆ ತಿಳಿಸ್ತೀವಿ ಸರ್. ಅದೇ ರೀತಿಯಾಗಿ ಈಗ ಶಾಲೆಗಳ ಪೇಂಟನ್ನು ನಾವು ಒಂದು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ. ಇದಾದಮೇಲೆ ಎರಡನೇ ಅಲ್ಲ ಅಂತ ನಾವು ಬಂದಾಗ ಮತ್ತೆ ರೇಷನ್ ಕಿಟ್ಗಳನ್ನು ನಾವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೇಷನ್ ಕಿಟ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ವಾರ್ಡ್ಗಳಲ್ಲೆಲ್ಲ ಕೊಟ್ವಿ. ನೌಶಾದ್ ಸರ್ ಅವರು ಕೂಡ ಈಗ ಏನು ಇಲ್ಲೇ ಇದ್ದಾರೆ, ಅವ್ರ ವಾರ್ಡಲ್ಲಿ ಕೂಡ ಕೊಟ್ಟಿದ್ದೀವಿ. ಮತ್ತು ಈ ಒಂದು ಟ್ರಾನ್ಸ್ಜೆಂಡರ್ಸ್ ಅಂತ ನಾವು ಕರಿತೀವಿ, ತೃತೀಯ ಲಿಂಗಿಗಳು ಅಂತ, ಅವ್ರಿಗೂ ನಾವು ಈ ನಂಗ್ಲಿ ವಾರ್ಡಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕೊಟ್ಟು ಗುರುತಿಸಿ ಅವ್ರಿಗೆಲ್ಲ ನಾವು ಕಿಟ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಂಥಪಾಲಕರು, ಗ್ರಂಥಾಲಯದಲ್ಲಿ ವರ್ಕ್ ಮಾಡುವಂಥ ಗ್ರಂಥಪಾಲಕರಿಗೆ ನಾವು ಕಿಟ್ಗಳನ್ನು ಕೊಡ್ತೀವಿ. ಈ ಥರ ಒಂದು ಎರಡು ಆ ಥರ ಗುಂಪುಗಳೇನಿಲ್ಲ, ಎಲ್ಲ ಊರುಗಳವ್ರಿಗೂ, ಎಲ್ಲ ಬಡವರ್ಗದವ್ರಿಗೆಲ್ಲ ನಾವು ಈ ಕಿಟ್ಗಳನ್ನು ಕೊಟ್ಕೊತ ಬಂದಿದ್ದೀವಿ. ಮುಂದಿನ ದಿವಸಗಳಲ್ಲೂ ಕೂಡ ನಾವು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಒಂದು ಧ್ಯೇಯ ಏನಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಆ ಒಂದು ಮಕ್ಕಳ ಅಭಿವೃದ್ಧಿಗೋಸ್ಕರ ದುಡಿತೀವಿ ಅಂತ ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮೇಡಮ್ ಅವರು ತುಂಬ ಸಾಥ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಏನು ಬೇಕಾದರೂ ಹೆಲ್ಪ್ ಮಾಡ್ರಪ್ಪ, ಏನು ಬೇಕಾದರೂ ಡೆವಲಪ್ಮೆಂಟ್ ಮಾಡಿ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಇನ್ನೂ ಒಂದು 2 ವರ್ಷ ಈ ತಾಲೂಕಲ್ಲಿ ಇರ್ತಾರೆ, ಮುಂದೆ ಕೂಡ ಇರ್ತಾರೆ. ಹಾಗಾಗಿ ಅಲ್ಲ ಮೇಡಮ್ ಅವರು ಮುಂದೆ ಕೂಡ ಇಲ್ಲಿ ಸರ್ವಿಸ್ ಮಾಡ್ಕೊಂಡು ಇರ್ಬೋದು. ಸೊ ಅದೆಲ್ಲ ಜನರ ಆಶೀರ್ವಾದ. ಹಾಗಾಗಿ
ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಟೀಚರ್ಸ್ ಇಲ್ಲಿ ಏನು ಸೇರಿದಿರಿ ಏನೇ ಒಂದು ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಅವಶ್ಯಕತೆ ಇದ್ದಾಗ ನಮ್ಮ ಚಾರಿಟೇಬಲ್ ಸಂಸ್ಥೆಯನ್ನು ನೀವು ಖುದ್ದಾಗಿ ಸಂಪರ್ಕಿಸಬಹುದು ಮತ್ತು ಅದರ ಬಗ್ಗೆ ನೀವು ಏನಾದರೂ ಹೆಲ್ಪ್ ತಗೋಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಮ್ಮ ಸಂಸ್ಥೆಯ ಮುಖ್ಯಸ್ಥನಾಗಿ ನಮ್ಮನ್ನು ಕರೆದು ಇಲ್ಲಿ ಏನು ಕರೆದು ಒಂದು ಫಂಕ್ಷನ್ಗೆ ಬನ್ನಿ ಅಂತ ಹೇಳಿದಾಗ ಒಳ್ಳೆ ವ್ಯವಸ್ಥೆ ಮಾಡಿದಂಥ ಫೈಜುಲ್ ಸರ್ವರಿಗೆ ಜುಬೇರ್ ಸರ್ ಅವ್ರಿಗೆ ಮತ್ತು ಎಲ್ಲ ಆಜಮ್ ಸರ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.